ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಸೆಪ್ಟೆಂಬರ್ ಎರಡು ರಾಜ್ಯಾದ್ಯಂತ ಇಡೀ ಅಭಿಮಾನಿ ದೇವರುಗಳು ದೊಡ್ಡ ಮಟ್ಟದ ಸಂಭ್ರಮವನ್ನು ಆಚರಿಸಿದಂಥ ದಿನ ಸೆಪ್ಟೆಂಬರ್ ಎರಡು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಕಣ್ತುಂಬಿಕೊಂಡಿದ್ವಿ ಹುಟ್ಟುಹಬ್ಬದ ಹಿಂದಿನ ದಿನ ಅಂದರೆ ಸೆಪ್ಟೆಂಬರ್ ಒಂದರಂದು ಕನ್ನಡ ಪಿಕ್ಚರ್ ಮಾಡಿದಂತಹ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ನಂದಿ ಲಿಂಕ್ಸ್ ಗ್ರೌಂಡಲ್ಲಿ ಸುದೀಪ್ ಅವರ ವಿಭಿನ್ನವಾದಂತಹ ಪೋಸ್ಟರ್ಸ್ಗಳನ್ನು ಕಟೌಟ್ಸ್ಗಳನ್ನು ಜೊತೆಗೆ ಅಲ್ಲಿ ಸಿದ್ಧವಾಗ್ತಿದ್ದಂತಹ ವೇದಿಕೆಯ ಬಗ್ಗೆ ಒಂದು ವಿಡಿಯೋ ಕೂಡ ನಾವು ಮಾಡಿದ್ವಿ ಅದರ ನಂತರ ಅಂದರೆ ಆದಂತಹ ಬೆಳವಣಿಗೆ ಕರ್ನಾಟಕದ ಪ್ರತಿಯೊಂದು ಮೂಲೆಯಿಂದನೂ ಸಹ ಸುದೀಪ್ ಅವರನ್ನು ಭೇಟಿಯಾಗೋದಕ್ಕೆ ಅಭಿಮಾನಿಗಳು ಬಂದಿದ್ದರು ಮಕ್ಕಳಿದ್ದರು ಯುವಕರಿದ್ದರು ಯುವತಿಯರಿದ್ದರು ದೊಡ್ಡವರಿದ್ದರು ಎಲ್ಲರೂ ಇದ್ದರು ಸುದೀಪ್ ಅವರು ಬಂದ ನಂತರ ವೇದಿಕೆಗೆ ಮತ್ತೊಂದು ದೊಡ್ಡ ರಂಗು ಸಿಕ್ಕಂಗಾಯಿತು ಸುದೀಪ್ ಅವರು ಬಂದರು ಎಲ್ಲರನ್ನ ಒಂದು ಸರಿ ಜೋರಾಗಿ ಹಾ ಹೇಳ್ತಾ ಕೊಟ್ಟರು ಆ ಸಂದರ್ಭದಲ್ಲಿ ಅವರ ಪತ್ನಿ ಪ್ರಿಯಾ ಅವರಿಂದ ಒಂದು ವಿಶೇಷವಾದಂತಹ ಗಿಫ್ಟ್ ತಗೊಂಡ್ರು ಡ್ರೋನ್ ಮೂಲಕ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಎಲ್ಲ ಸಿನಿಮಾಗಳ ತುಣುಕುಗಳನ್ನು ಅಂದರೆ ಟೈಟಲ್ಸ್ಗಳನ್ನು ನಾವು ಆಕಾಶದಲ್ಲಿ ನೋಡಿದ್ವಿ ಅದರ ನಂತರ ಸುದೀಪ್ ಅವರು ಅಲ್ಲಿ ಸೇರಿದ್ದಂತಹ ಅಸಂಖ್ಯಾತ ಅಭಿಮಾನಿಗಳಿಗೆ ಎಲ್ಲರನ್ನು ತಾವೇ ಖುದ್ದಾಗಿ ಭೇಟಿ ಮಾಡಿ ಥ್ಯಾಂಕ್ಸ್ ಕೊಟ್ಟರು ಎಷ್ಟೋ ಜನ ಮುತ್ತು ಕೊಟ್ಟರು ಸುದೀಪ್ ಅವರು ನೀರು ಕುಡಿದಂತಹ ಬಾಟ್ಲನ್ನ ಬಿಸಾಕಿದಾಗ ಅದೊಬ್ಬ ಫ್ಯಾನು ಕ್ಯಾಚ್ ಹಿಡಿದು ಸಂಭ್ರಮಪಟ್ಟ ಜೊತೆಗೆ ಅಲ್ಲಿದ್ದಂತಹ ಎಲ್ಲ ಅಭಿಮಾನಿಗಳು ಆಕಾಶವನ್ನು ಮುಟ್ಟಿದಂತಹ ಸಂಭ್ರಮವನ್ನು ಅಲ್ಲಿಪಟ್ಟರು ಇದನ್ನು ನಾವೆಲ್ಲರೂ ಕಣ್ಣರೆ ಗಮನಿಸಿದ್ವಿ ಇದರ ನಂತರ ಮಾರನೇ ದಿನ ಸೆಪ್ಟೆಂಬರ್ ಎರಡರಂದು ಅವ್ರ ಮನೆ ಹತ್ತಿರ ಹೋದಾಗ ಅವರ ಮನೆಯಿಂದ ಸುಮಾರು ಒಂದರಿಂದ ಒಂದೂವರೆ ಕಿಲೋಮೀಟರ್ ತನಕ ಕ್ಯೂ ಜೋರಾಗಿತ್ತು ಬೀದರ್ ಚಾಮರಾಜನಗರ ಚಿತ್ರದುರ್ಗ ಬಳ್ಳಾರಿ ಹೊಸಪೇಟೆ ಬಿಜಾಪುರ ಬಾಗಲಕೋಟೆ ಕರ್ನಾಟಕದ ಎಲ್ಲ ಮೂಲೆಗಳಿಂದಲೂ ಸಹ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಸಾಲುಗಟ್ಟಲೆ ಬಂದು ನಿಂತು ಸುದೀಪ್ ಅವರಿಗೋಸ್ಕರ ಕಾಯ್ತಾಯಿದ್ರು ಸುದೀಪ್ ಅವರು ಅಂದುಕೊಂಡಂತೆ ಸರಿಯಾದ ಸಮಯಕ್ಕೆ ಬಂದು ತಮ್ಮ ಮನೆಯ ಮುಂದೆ ಹಾಕಿದಂತಹ ಚಿಕ್ಕದೊಂದು ವೇದಿಕೆಯ ಮುಂದೆ ನಿಂತು ಎಲ್ರಿಗೂ ಶೇಕ್ ಹ್ಯಾಂಡ್ ಕೊಡ್ತಾ ಹೋದರು ಎಷ್ಟೋ ಜನ ಹಿಂದಿನ ರಾತ್ರಿ ಮಾಡಿದಂಥದ್ದನ್ನೇ ಅವರು ಕೈ ಎಳೆಯೋದು ಅವ್ರಿಗೆ ಕೊಡೋದು ಸೆಲ್ಫಿ ತೊಗೊಳೋದು ಹಗ್ ಮಾಡೋದು ಎಷ್ಟೋ ಜನ ತಾವು ತಂದಂತಹ ಭಾವಚಿತ್ರಗಳನ್ನು ಸುದೀಪ್ ಅವರಿಗೆ ಕೊಡೋದು ಇದೆಲ್ಲವೂ ನಡೀತಾ ಇತ್ತು ಇದೆಲ್ಲದರ ಮಧ್ಯೆ ತುಂಬ ರಶ್ ಆಯಿತು ಅದರ ಮಧ್ಯೆ ಅನ್ನದಾನ ಕೂಡ ಮಾಡಲಾಗಿತ್ತು ಸುದೀಪ್ ಅವರು ಹತ್ತತ್ತು ನಿಮಿಷ ಮಧ್ಯದಲ್ಲಿ ಮಾಧ್ಯಮದವ್ರ ಜೊತೆ ಮಾತಾಡ್ತಾ ಅಲ್ಲಿ ಬಂದಂತಹ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದರು ಇದರ ಮಧ್ಯೆ ಎಷ್ಟೋ ಜನ ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಅವ್ರ ಜೊತೆಗೆ ನಮಗೊಂದು ಫೋಟೋ ಸಿಗುತ್ತೋ ಇಲ್ಲೋ ಅಂತ ತುಂಬ ಬೇಜಾರಾಗ್ತಾಯಿದ್ರು ಅದರ ಮಧ್ಯೆ ಎಕ್ಸೈಟ್ ಕೂಡ ಆಗ್ತಾಯಿದ್ರು ಇದೆಲ್ಲವನ್ನು ನಾವು ಕಣ್ಣಾರೆ ಗಮನಿಸಿದ್ವಿ ಸುದೀಪ್ ಅವರು ಹುಟ್ಟಿದಬ್ಬ ಅತ್ಯಂತ ಸಂಭ್ರಮದಿಂದ ಮಾಡಲಾಯಿತು ಅದರ ನಂತರ ಹುಟ್ಟುಹಬ್ಬ ಸಂಭ್ರಮವನ್ನು ಆಚರಿಸಿದಂಥ ಕಿಚ್ಚ ಸುದೀಪ್ ಅವರು ಒಂದು ಟ್ವೀಟನ್ನು ಮಾಡ್ತಾರೆ ಆ ಟ್ವೀಟಲ್ಲಿ ಒಂದು ಸಂದೇಶ ಇದೆ ತುಂಬ ಚೆನ್ನಾಗಿದೆ ವಿಷಯ ಎಲ್ಲರನ್ನೂ ಭೇಟಿಯಾಗಲು ಸಾಧ್ಯವಾಗದಿದ್ದಕ್ಕೆ ಕ್ಷಮೆಯಾಚಿಸುತ್ತೇನೆ ಎಲ್ಲ ಬ್ಯಾರಿಕೇಡ್ಗಳು ಮುರಿದು ಹೋಗಿದ್ದರಿಂದ ಮತ್ತು ಜನರು ವಿಶೇಷವಾಗಿ ಎಲ್ಲ ಮಕ್ಕಳು ಉಸಿರುಗಟ್ಟಲು ಪ್ರಾರಂಭಿಸಿದ್ದರಿಂದ ಅದನ್ನು ಭದ್ರತೆಯಿಂದ ಹಿಂತೆಗೆದುಕೊಳ್ಳಲಾಯಿತು ಉತ್ತಮ ವ್ಯವಸ್ಥೆಗಳೊಂದಿಗೆ ಶೀಘ್ರದಲ್ಲೇ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ನಿಮ್ಮ ಕಿಚ್ಚ ವೀಕ್ಷಕರೇ ಕಿಚ್ಚ ಸುದೀಪ್ ಅವರು ಮಾಡಿದಂತಹ ಈ ಟ್ವೀಟಲ್ಲಿ ಅಭಿಮಾನಿಗಳಿಗಾಗಿಯೇ ಒಂದು ಸ್ಪಷ್ಟವಾದಂತಹ ಕಾಳಜಿ ಇರುವಂತಹ ಒಂದು ಸಂದೇಶ ಇದೆ ಬ್ಯಾರಿಕೇಡ್ಗಳು ಮುರಿದು ಹೋಗಿದ್ದರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಬ್ಯಾರಿಕೇಡ್ಗಳು ಮುರಿದ ನಂತರ ಅಲ್ಲಿ ಆಗಬಹುದಾದಂತಹ ಸಮಸ್ಯೆಗಳನ್ನು ಅರಿತುಕೊಂಡಂತಹ ಸುದೀಪ್ ಅವರು ತುಂಬ ಪ್ರೀತಿ ಹಾಗೂ ಕಾಳಜಿಯಿಂದ ಕರ್ನಾಟಕದ ಎಲ್ಲ ಮುದ್ದು ಮನಸ್ಸುಗಳಿಗೆ ಟ್ವೀಟ್ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸುದೀಪ್ ಅವರನ್ನು ಈ ಸಾರಿ ಎಷ್ಟು ಜನ ಭೇಟಿಯಾಗೋದಕ್ಕೆ ಸಾಧ್ಯವಾಗಿಲ್ಲವೋ ತಲೆ ಕೆಡಿಸ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಮುಂದಿನ ವರ್ಷ ಸುದೀಪ್ ಅವ್ರ ಜೊತೆಗೆ ನಿಂತ್ಕೊಂಡು ಫೋಟೋ ತಗೊಂಡು ಜೊತೆಗೆ ಅವ್ರಿಗೊಂದು ವಿಶೇಷವಾದಂಥ ಮುತ್ತು ಕೊಟ್ಟು ಎಲ್ಲರೂ ಹೋಗ್ಬೋದು ಒಬ್ಬ ಸ್ಟಾರು ತನ್ನ ಹುಟ್ಟುಹಬ್ಬ ಮುಗಿದ ನಂತರವೂ ಸಹ ಎಲ್ಲ ಅಭಿಮಾನಿಗಳಿಗೋಸ್ಕರ ಒಂದು ಸಂದೇಶವನ್ನು ಕೊಡೋದ್ರ ಜೊತೆಗೆ ಕ್ಷಮೆಯನ್ನು ಯಾಚಿಸಿದ್ದೇನೆ ಅನ್ನುವಂತಹ ಮಾತು ಇದು ಸುದೀಪ್ ಅವರ ದೊಡ್ಡ ಗುಣ ಸುದೀಪ್ ಸರ್ ಮುಂದಿನ ವರ್ಷ ಇದಕ್ಕಿಂತಲೂ ದೊಡ್ಡ ಮಟ್ಟದ ಸಂಭ್ರಮವನ್ನು ನೀವು ಆಚರಿಸ್ಕೋಬೇಕು ಐವತ್ತೊಂದನೇ ಹುಟ್ಟು ಹಬ್ಬಕ್ಕೆ ಕನ್ನಡ ಪಿಕ್ಚರ್ ಮತ್ತೆ ನಿರಂತರವಾದ ನಿಮ್ಮ ವಿಡಿಯೋಗಳನ್ನು ಮಾಡುತ್ತೆ ಕನ್ನಡದ ಎಲ್ಲ ಅಭಿಮಾನಿ ದೇವರುಗಳಿಗಾಗಿ ಸುದೀಪ್ ಅವರು ಕೊಟ್ಟಂತಹ ಸಂದೇಶವನ್ನು ಕನ್ನಡ ಪಿಕ್ಚರ್ ಮೂಲಕ ನಾವು ತಲುಪಿಸಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ನೀವು ಕೊಟ್ಟಂತಹ ಕ್ಲಾರಿಟಿಗೆ ತುಂಬ ಚೆನ್ನಾಗಿತ್ತು ಮನಸ್ಸಿಗೆ ಇಷ್ಟ ಆಯಿತು ಇಷ್ಟ ಆಯಿತು ಹಾಗೆ ನಿಮ್ಮ ಮೇಲಿನ ಪ್ರೀತಿ ಇನ್ನಷ್ಟು ದುಪ್ಪಟ್ಟಾಯಿತು ಥ್ಯಾಂಕ್ ಯು ಸೋ ಮಚ್ ಇದು ಕನ್ನಡ ಪಿಕ್ಚರ್ನ ವಿಶೇಷವಾದಂಥ ಕಾರ್ಯಕ್ರಮ ನಿರಂತರವಾದ ಸಿನಿಮಾ ಸುದ್ದಿಗಳಿಗೆ ನೋಡ್ತಾ ಇರಿ ಕನ್ನಡ ಪಿಕ್ಚರ್ ಥ್ಯಾಂಕ್ ಯು ಸೋ ಮಚ್